श्री गुरु गुरु नमः ब्रह्मा विष्णु गुरु देव महेश्वरः गुरु, गुरु साक्षात् परब्रह्म तस्मै श्री गुरुवे नमः जाति न पूछो की पूछ लीजिए ज्ञान नाड़े ಯಾವುದೇ ಧರ್ಮ ಜಾತಿ ಮತ ಪಂಥಗಳ ಸಾಧು ಸಂತರು ಬಂದ್ರೆ ಅವರಿಂದ ನಾವು ಏನು ತಿಳ್ಕೋಬೇಕು ಅಂತಂದ್ರೆ ಕೇವಲ ಜ್ಞಾನವನ್ನು ಮಾತ್ರ ತಿಳ್ಕೋಬೇಕು ಅದನ್ನು ಬಿಟ್ಟು ಅವರು ಯಾರು ಎದಕ್ಕೆ ಬಂದರು ಯಾವ ಕುಲದವರು ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ಕೊಂಡಾಕ ಹೋಗಬಾರ್ದು ನಿಜವಾದ ಜ್ಞಾನ ಮಾರ್ಗವನ್ನು ಯಾರು ತುಳಿತಾರಲ್ಲ ಅವರಿಗೆ ಜಾತಿ ಮತ ಪಂಥಗಳ ಅವಶ್ಯಕತೆ ಇಲ್ಲ ಇವತ್ತಿನ ದಿನ ನಮ್ಮ ಕರುನಾಡಿನ ಹಿರಿಮೆಯನ್ನು ಎಲ್ಲೆಡೆಗೆ ಹಬ್ಬಿಸಲು ಸಾಕಷ್ಟು ಜೈನ ಮುನಿಗಳು ತಮ್ಮ ಕೃತಿಗಳಲ್ಲಿ ತಮ್ಮ ಬದುಕಿನಲ್ಲಿ ಕಂಡುಕೊಂಡಂತಹ ಸತ್ಯಗಳನ್ನೆಲ್ಲ ಹೇಳಿ ಸಮಾಜದ ಉದ್ಧಾರಕ್ಕಾಗಿ ಅವರು ಯಾವ ರೀತಿ ಶ್ರಮಿಸಿದರು ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ವಿಷಯ ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಎಷ್ಟು ಪ್ರಬುದ್ಧತೆಗೆ ಬರ್ಲಿಕ್ಕೆ ಅವರೂ ಮೂಲ ಕಾರಣ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಕೊಡುಗೆಯನ್ನು ಜೈನ ಸಮಾಜದವರು ಕೊಟ್ಟಿದ್ದಾರೆ ಇವತ್ತು ನೋಡುವಂತಹ ವಿಷಯ ಹೆಂಗದ ಅಂತಂದರೆ ಕಷ್ಟ ಕಾಲಕ್ಕೆ ಯಾವುದು ನಮಗೆ ಸಹಾಯಕ್ಕೆ ಬರ್ತದೆ ಯಾವುದು ನಮ್ಮ ಕೈ ಹಿಡಿತದ ಅಣ್ಣಾಕ ಹಲವಾರು ವಿಷಯಗಳನ್ನು ನಾವು ನೋಡಿದೆವು ಗುರುವಿನ ಆಶೀರ್ವಾದ ನಮಗೆ ಭಾಳ ಮುಖ್ಯ ಅಂಥೇಳಿ ನಮಗೆ ಗೊತ್ತದೆ ಅದೇ ರೀತಿ ಮಂತ್ರಗಳು ಕೂಡ ಅಷ್ಟೇ ನಮಗೆ ಸಹಾಯ ಮಾಡ್ತಿರ್ತವೆ ಹಿಂಗೆ ಜೈನ ಸಮಾಜದವರು ಜೈನ ಮುನಿಗಳು ನೀಡಿರುವಂತಹ ಒಂದು ರಕ್ಷಣಾ ಮಂತ್ರ ಯಾವುದು ಅಂತಂದ್ರೆ ಅದು ನಮೋಕಾರ ಮಂತ್ರ ನಮೋಕಾರ ಮಂತ್ರದೊಳಗೆ ಐದು ಸಾಲುಗಳು ಬರ್ತವೆ ಐದು ಸಾಲುಗಳು ಯಾವ ರೀತಿ ಅರ್ಥವನ್ನು ಹೊಂದ್ಯಾವ ಅದರಿಂದ ಏನು ಲಾಭ ಆಗ್ತೈತಿ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಇವತ್ತು ಪರಾಮರ್ಶಿಸೋಣ ಮೊದಲನೇದಾಗಿ ಓಂ ನಮೋ ಅರಿಹಂತಾಣಂ ಅಂತ ಹೇಳಿ ಒಂದು ಸಾಲು ಏನಿದ್ರ ಅರ್ಥ ಅಂತಂದ್ರೆ ಜ್ಞಾನವರ್ಣಾದಿ ಅರಿವೈರಿಗಳನ್ನು ಜಯಿಸಿದಂಥ ಅರಿಹಂತರಿಗೆ ಮೊದಲ ನಮಸ್ಕಾರ ಅಂತಂಗ ನೋಡ್ರಿ ಜ್ಞಾನವರ್ಣಾದಿ ಅರಿವೈರಿಗಳನ್ನು ಜಯಿಸಿದಿರುವಂತಹ ಈ ಅರಿಹಂತರಿಗೆ ನನ್ನ ಮೊದಲ ನಮಸ್ಕಾರಗಳು ಅಂಥೇಳಿ ಈ ಸಾಲಿನ ಅರ್ಥ ಎರಡನೇದು ಓಂ ನಮೋ ಸಿದ್ಧಾಣಂ ಅಂಥೇಳಿ ಅಂದರೆ ಸಕಲ ಕರ್ಮಗಳನ್ನು ಗೆದ್ದು ಮುಕ್ತಿ ಸಿದ್ಧಿ ಪಡೆದಂತಹ ಸಿದ್ಧರಿಗೆ ನನ್ನ ನಮಸ್ಕಾರಗಳು ಅಂತ ಮೂರನೇದು ಓಂ ನಮೋ ಆಯಿರ್ಯಾಣಂ ಅಂದರೆ ಐದು ತೆರಳಾದಂತಹ ಆಚಾರಗಳನ್ನು ಪಾಲಿಸುತ್ತ ಧ್ಯಾನ ನಿರತರಾಗಿರುವಂತಹ ಆಚಾರ್ಯರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಅರ್ಥ ನಾಲ್ಕನೇದು ಓಂ ನಮೋ ವಜ್ಜಾಯಾ ಅಂದ್ರೆ ಜನ ಜನಧರ್ಮ ತತ್ವಗಳನ್ನು ಬೋಧಿಸುವಂತಹ ಉಪಾಧ್ಯಾಯರಿಗೆ ತತ್ವ ಮಂತ್ರಗಳನ್ನು ಪಾಲಿಸಿ ಜನರ ಉದ್ಧಾರಕ್ಕಾಗಿ ಏನು ಉಪಾಧ್ಯಾಯರು ಅದಾರಲ್ಲ ಅವರಿಗೆ ನನ್ನ ನಮಸ್ಕಾರಗಳು ಅಂಥೇಳಿ ನಾಲ್ಕನೇ ಸಾಲು ಐದನೇ ಸಾಲ ಹೆಂಗದ ಅಂತಂದ್ರೆ ಓಂ ನಮೋ ಲೋಯ್ ಸೌವ ಅಂದ್ರೆ ಅಂದ್ರ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಆತ್ಮ ಕಲ್ಯಾಣದ ಹಾದಿಯಲ್ಲಿ ನಡೆಯುವಂತ ಎಲ್ಲ ಸಾಧು ಸಂತರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ನೋಡ್ರಿ ಈ ಐದು ಸಾಲುಗಳ ಮಂತ್ರ ಎಷ್ಟು ಶಕ್ತಿಯನ್ನ ಅಂತಂದ್ರೆ ಈ ಮಂತ್ರಗಳನ್ನ ದಿನಾಲೂ ಪಠಿಸಿ ಎಷ್ಟೋ ಜನ ಏನಪ್ಪಾ ಅಂತಂದ್ರ ತಮ್ಮ ಪಾಪ ಕರ್ಮಗಳನ್ನ ಕಳ್ಕೊಂಡಾರೆ ಕಷ್ಟ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಪರಮಾತ್ಮನ ದಯೆಯನ್ನ ಏನಪ್ಪಾ ಅಂದ್ರೆ ಅವರು ಪಡ್ಕೊಂಡಾರ ಎಷ್ಟೋ ಏನಪ್ಪಾ ಅಂತಂದ್ರ ದುಗುಡಗಳು ಅವರಿಂದ ದೂರ ಆಗ್ಯಾವ ಈ ನಮೋಕಾರ ಮಂತ್ರವನ್ನ ಪಠಿಸಿ ಕೆಲವೊಂದಿಷ್ಟು ಸಿದ್ಧಿಗಳನ್ನ ಪಡ್ಕೊಂಡಂತಹ ಒಂದು ಎರಡು ಉದಾಹರಣೆಗಳನ್ನ ನಾನು ಈ ಸಂದರ್ಭದೊಳಗೆ ಹೇಳಕ್ ಇಚ್ಛಾ ನೋಡಿ ನೋಡ್ರಿ ಜೈನ ಸಮಾಜ ಅಂತಂದ್ರ ಸುಮಾರು ಇಪ್ಪತ್ನಾಲ್ಕು ಜನ ತೀರ್ಥಂಕರು ಕೊನೆಯದಾಗಿ ಬರುವಂತಹ ಮಹಾವೀರ್ನವರೆಗೂ ಎಲ್ಲ ತೀರ್ಥಂಕರರು ಸಮಾಜದ ಏಳಿಗೆಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ಜನರ ಕಲ್ಯಾಣಕ್ಕಾಗಿ ಜನರ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರು ಇಂತಹ ಸಮಾಜದಲ್ಲಿ ಹುಟ್ಟಿರುವಂಥ ಎಷ್ಟೋ ಜನರು ನಾವು ಪುಣ್ಯವಂತರು ಅಂತ ಹೇಳಿ ತಿಳ್ಕೊಂಡ ಸಮಾಜ ಧರ್ಮ ಯಾವುದೇ ಇರಲಿ ಆದರೆ ನಮಗೆ ಯಾವುದೇ ಧರ್ಮದ ಜನರು ಕೂಡ ತಮ್ಮ ತಮ್ಮ ಇದೇ ಧರ್ಮವನ್ನು ಪಾಲಿಸ್ರಿ ನಮ್ಮ ಧರ್ಮದವರು ಇದ್ದವ್ರು ಅಷ್ಟ ನಮ್ಮ ಜೊತೆ ಇರ್ರಿ ಅಂಥೇಳಿ ಎಂದೂ ಯಾವ ಕಡೆ ಹೇಳಿಲ್ಲ ಕಷ್ಟ ಹೇಳಿ ಯಾರು ಬರ್ತಾರಲ್ಲ ಅವರನ್ನು ಉದ್ಧಾರ ಮಾಡುವುದೇ ನಿಜವಾದ ಧರ್ಮ ಯಾವುದು ಬೆಕ್ಕಾದ ಧರ್ಮ ಇರಲಿ ಅದು ಹಿಂದೂ ಧರ್ಮ ಇರಲಿ ಜೈನ ಧರ್ಮ ಇರಲಿ ಬೌದ್ಧ ಧರ್ಮ ಇರಲಿ ಮುಸ್ಲಿಂ ಧರ್ಮ ಇರಲಿ ಪಾರ್ಸಿ ಧರ್ಮ ಇರಲಿ ಕ್ರಿಶ್ಚನ್ ಧರ್ಮ ಇರಲಿ ಯಾವ ಧರ್ಮಗಳು ಅನ್ಯಾಯವನ್ನು ಎಂದೂ ಬೋಧಿಸಿಲ್ಲ ಬೋಧಿಸುವುದೂ ಇಲ್ಲ ಕಷ್ಟ ಹೇಳಿ ಬಂದಾಗ ಸಮಾಜದ ಉದ್ಧಾರಕ್ಕಾಗಿ ಪಣತೊಟ್ಟ ನಿಂತವುಗಳೇ ನಿಜವಾದ ಧರ್ಮಗಳು ಒಂದು ಸಲ ಏನಾಗಿತ್ತು ಅಂತಂದ್ರೆ ಕಲ್ಕತ್ತಾದೊಳಗೆ ಭಗತ ಶ್ರೇಷ್ಠಿ ಹೇಳಿ ಒಬ್ಬ ವ್ಯಕ್ತಿ ಇದ್ದ ಅವ ಏನು ಮಾಡಿದ್ದಪ್ಪ ಅಂತಂದ್ರೆ ಚಂದೇರಿ ರೈಲ್ವೆ ನಿಲ್ದಾಣದೊಳಗೆ ಇಳಿದು ಸುಮಾರು ಎಂಟು ಮೈಲಿ ಇರುವಂತಹ ತುಬೋಣಜಿ ಕ್ಷೇತ್ರವನ್ನ ದರ್ಶನ ಮಾಡ್ಕೊಂಡ್ ಬರಬೇಕು ಅಂತ ಹೇಳಿ ಹೊರಟಿದ್ದ ಅವನ ಜೊತೆ ಒಂದು ನಾಲ್ಕೈದು ಜನ ಸಹಚರ ಇದ್ದರು ಹಿಂಗಿರುವಾಗ ಭಗತ್ ಸೃಷ್ಟಿ ಮತ್ತು ಆ ಸಹಚರ ಎಲ್ಲರೂ ಕೂಡಿ ರೈಲ್ವೆ ನಿಲ್ದಾಣದಿಂದ ಎಂಟು ಮೈಲಿ ದೂರ ಇರುವಂತಹ ತುಬೋಣಜಿ ಕ್ಷೇತ್ರಕ್ಕೆ ಹೊರಟರು ಆಗಿನ ಸಂದರ್ಭದೊಳಗೆ ನೋಡ್ರಿ ಎಂಟು ಮೈಲಿ ಅವರು ಕಾಲ್ನಡಿಗೆ ಒಳಗೆ ಹೋಗಬೇಕಾಗಿತ್ತು ನಡ್ಕೋತಾ ಹೋದ್ರು ದರ್ಶನ ಎಲ್ಲ ಪಡ್ಕೊಂಡ್ರು ಬಹಳ ಸಂತೋಷದಿಂದ ಏನಪ್ಪಾ ಅಂತಂದ್ರ ಅವ್ರು ಮರಳುವಂತ ಸಂದರ್ಭದೊಳಗೆ ಮತ್ತೆ ರೈಲ್ವೆ ನಿಲ್ದಾಣಕ್ಕೆ ಬರಬೇಕಾಗಿತ್ತು ಆಗ ಬರುವಂತ ಸಂದರ್ಭದೊಳಗೆ ಸಾಯಂಕಾಲ ಆಯಿತು ಕತ್ಲಾಯ್ತು ಕಾಡಿನ ಮಾರ್ಗದೊಳಗೆ ಕೆಲವೊಂದಿಷ್ಟು ಜನ ಬರಬೇಕಾದ ಸಂದರ್ಭದೊಳಗೆ ಬಹಳ ಭಯಭೀತರಾದ್ರು ಅವರೆಲ್ಲ ಯಾಕಂದ್ರೆ ಕಾಡು ಮೃಗಗಳು ಆಗಿನ ಸಂದರ್ಭದೊಳಗೆ ಬಹಳ ಇತ್ತು ಅವಾಗ ಕತ್ಲಾದ ಬಳಕೆ ಕಾಡಿನೊಳಗೆ ಬರಬೇಕಾಯ್ತು ಇನ್ನು ಹೆಂಗೆ ಮಾಡೋದಪ್ಪ ಅಂಥೇಳಿ ವಿಚಾರ ಮಾಡಾಕತ್ತಿದ್ರು ಎಲ್ಲರೂ ಅವಾಗ ನೋಡ್ರಿ ಭಗತ ಏನು ಮಾಡಿದ ಅಂತಂದ್ರೆ ಯಾರೂ ಹೆದರ್ಲಿಕ್ಕೆ ಹೋಗಬೇಡ್ರಿ ಇಂಥ ಸಂದರ್ಭದೊಳಗೆ ನಮಗೆ ಪರಮಾತ್ಮ ಒಬ್ಬನೇ ನಮ್ಮನ್ನು ಕೈ ಹಿಡಿತಾನ ಅಂಥೇಳಿ ನಮೋಕಾರ ಮಂತ್ರವನ್ನು ನಾವು ಎಲ್ಲರೂ ಉಚ್ಚಾರ ಮಾಡ್ಕೋತ ಹೋಗೋಣ ನಮಗೆ ದೇವರ ನಮಗೆ ದಾರಿ ತೋರಿಸ್ತಾನೋ ಅಂಥೇಳಿ ನಮೋಕಾರದ ಉಚ್ಚಾರವನ್ನು ಮಾಡಲಿಕ್ಕೆ ಶುರು ಮಾಡಿದ ಈ ನಮೋಕಾರ ಮಂತ್ರವನ್ನು ಉಚ್ಚಾರ ಮಾಡ್ಕೋತ ಮಾಡ್ಕೋತ ಹೋಗೋ ಸಂದರ್ಭದೊಳಗೆ ಸಹಚರರು ಅವನ ಮಾತಿಗೆ ಒಪ್ಪಿಗೆ ಕೊಟ್ಟರು ಆಗಲಿ ನೀವು ಒಂದಂಗೆ ಆಗಲ್ರಿ ಹಂಗ ಮಾಡೋನು ಹೇಳಿ ಅವರು ಕೂಡ ನಮೋಕಾರ ಮಂತ್ರವನ್ನು ಅಣ್ತಾ ಹೋದ್ರು ಸ್ವಲ್ಪ ಕಾಡಿನ ಮಧ್ಯದೊಳಗೆ ಹೋಗಿದ್ರು ಯಾರೋ ಒಬ್ಬ ಆಗಂತುಕ ಎದುರಾಗಿ ಬಿಟ್ಟರು ಎಲ್ಲರೂ ಹೆದರಿಬಿಟ್ರು ಅಯ್ಯೋ ಯಾರೋ ಬಂದ ಮತ್ತೇನಿಲ್ಲ ನಮ್ಮನ್ನು ಬಡದ ಕಸಗೊಂಡ ಏನರ ಕಳತನ ಮಾಡ್ಕೊಂಡು ಹೋಗಬಹುದು ನಮಗೆ ಭಾಳ ತೊಂದರೆ ಆಯಿತು ಇನ್ನು ಹೆಂಗ ಅಂಥೇಳಿ ಆ ಆಗಂತುಕ ಬಂದ ಅವರ ಮುಂದೆ ನಿಂತ ಯಾರೂ ಹೆದರ್ಲಿಕ್ಕೆ ಹೋಗಬೇಡ್ರಿ ನನ್ನಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ನೀವು ಹೋಗುವಂತಹ ದಾರಿ ಅದು ತಪ್ಪಿದೆ ನೀವು ಬೇರೆ ದಾರಿಯೊಳಗೆ ಹೊಂಟೇರಿ ರೈಲು ನಿಲ್ದಾಣಕ್ಕೆ ಹೋಗುವ ದಾರಿ ಇದಲ್ಲ ನೀವೆಲ್ಲ ನನ್ನ ಹಿಂದೆ ಬರ್ರಿ ನಾನು ನಿಮಗೆ ಕರ್ಕೊಂಡು ಹೋದ ನೋಡ್ರಿ ಹಸಿದವಣಿಗೆ ಒಂದು ತುತ್ತ ಅನ್ನ ಬಾಯಾರಿದವಂಗೆ ಏನಪ್ಪಾತಂದ್ರ ಒಂದ್ ಸ್ವಲ್ಪ ನೀರು ಇದನ್ನ ಯಾರ ಕೊಡ್ತಾರಲ್ಲ ಅವರೇ ನಮ್ಮ ರಕ್ತ ಸಂಬಂಧಿಗಳು ಅಂತ ಹೇಳಿ ಒಂದು ಮಾತು ಬರ್ತದೆ ನಾವು ಕಷ್ಟ ಕಾಲದೊಳಗೆ ನಮ್ಗೆ ಹಿಂಗ ಒಬ್ಬ ಬಂದ ಅಂದ್ರ ಆಗ ಆಗುವಂತಹ ಸಂತೋಷ ಹಿಂಗಂದಾಗ ಆಗಂತುಕ ಅವ್ರನ್ನ ಕರ್ಕೊಂಡು ಹೋದ ಕರ್ಕೊಂಡು ಹೋದ ಸರಿಯಾಗಿ ರೈಲ್ವೆ ನಿಲ್ದಾಣದೊಳಗ ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ಸಾಕತೈತಿ ನೋಡ್ರಿ ಅದೇ ರೈಲು ನಿಲ್ದಾಣ ನೀವು ರೈಲ್ವೆಗೆ ಹೋಗಬಹುದು ಹೇಳಿ ಈ ಘಟನೆ ನಡೆದ ಭಾಳ ದಿವಸ ಏನಾಗಿಲ್ಲ ಸ್ವಲ್ಪ ದಿನಗಳ ಹಿಂದೆ ನಡೆದದ ಈ ಘಟನೆ ಆಯಿತು ಹೇಳಿ ರೈಲ್ವೆ ನಿಲ್ದಾಣ ಕಡೆ ಸ್ವಲ್ಪ ಮುಂದೆ ಹೇಳಿ ಆ ಭಗತ ಮತ್ತು ಸಹಚರರು ಮುಂದೆ ಮುಂದಾದರು ಮುಂದೆ ಹೋಗಿ ಇನ್ನು ಧನ್ಯವಾದಗಳನ್ನು ತಿಳಿಸ್ಬೇಕು ಹೇಳಿ ಹಿಂದೆ ತಿರುಗಿ ಆಯಿತು ನಮಗೆ ಭಾಳ ಉಪಕಾರ ಮಾಡಿರಿ ಧನ್ಯವಾದಗಳು ಅಂತ ಹೇಳಿ ಭಗತ ಹಿಂದಿರುಗಿ ನೋಡಿದ ಆಗಂತುಕ ಅಲ್ಲಿ ಕಾಣಲಿಲ್ಲ ಹಂಗಾದ್ರೆ ಆ ಸಂದರ್ಭದೊಳಗೆ ಬಂದವರು ರೀ ಯಾರು ಆ ಸಂದರ್ಭದೊಳಗೆ ಬಂದವರು ಮಂತ್ರವನ್ನು ಜಪಿಸ್ತಾ ಹೋದಾಗ ಸಾಕ್ಷಾತ್ ಪರಮಾತ್ಮ ಬಂದ ನಮಗೆ ದಾರಿಯನ್ನು ತೋರಿಸಿದ ದಾರಿಯನ್ನು ತೋರಿಸಿದ ಬಹಳ ಸಂತೋಷದಿಂದ ಎಲ್ಲ ಏನಪ್ಪ ಅಂತಂದ್ರೆ ನಮೋಕಾರ ಮಂತ್ರವನ್ನು ಅನ್ತ್ಕೊಂತ ಅನ್ಕೋಂತ ತಮ್ಮ ಊರಿಗೆ ಬಂದ ತಲುಪಿ ಬಿಟ್ಟರು ಎಂತಹ ಅದ್ಭುತ ಶಕ್ತಿ ನೋಡ್ರಿ ನಮೋಕಾರ ಮಂತ್ರಕ್ಕೆ ಒಬ್ಬ ಮುಸ್ಲಿಂ ಪ್ರಜೆ ಅಬ್ದುಲ್ ರಜಾಕ್ ಅಂತ ಹೇಳಿ ಅವನ ಹೆಸರು ಅಬ್ದುಲ್ ರಜಾಕ ಜಾತಿಯೊಳಗ ಮುಸ್ಲಿಮ್ ಇದ್ರು ನಮೋಕಾರ ಮಂತ್ರವನ್ನ ಏನಪ್ಪಾ ಅಂತಂದ್ರೆ ಪಠಿಸಿ ಆ ಮಂತ್ರವನ್ನು ಸಂಪೂರ್ಣವಾಗಿ ಸಿದ್ಧಿಸಿಕೊಂಡು ಎಂತಹ ಅದ್ಭುತ ಕಾರ್ಯಗಳನ್ನ ಸಮಾಜದೊಳಗೆ ಮಾಡಿದ ಅನ್ನೋಕೆ ಅವನೊಂದು ಮಾಹಿತಿ ಹೇಳ್ತೇನೆ ನಾ ನಿಮಗೆ ಅಬ್ದುಲ್ ರಜಾಕ ನಮೋಕಾರ ಮಂತ್ರವನ್ನ ಏನಪ್ಪಾ ಅಂದ್ರೆ ಸಿದ್ಧಿಸಿಕೊಂಡಿದ್ದ ದಿನಾಲು ನಮೋಕಾರ ಮಂತ್ರವನ್ನು ಉಚ್ಚಾರ ಮಾಡ್ತಿದ್ದ ಹಿಂಗಿರುವಾಗ ನೋಡ್ರಿ ಈ ಜಾತಿ ಕಟ್ಟುಪಾಡುಗಳಿಗೆ ಒಳಪಟ್ಟ ಕೆಲವೊಂದಿಷ್ಟು ಜನ ಅಂದ್ರೆ ಅವನ ಮ್ಯಾಗ ಹಲ್ಲೆ ಮಾಡಕ್ಕೆ ಬಂದ್ರು ಮೌಲ್ವಿಗಳು ಅವನನ್ನು ಸಮಾಜದಿಂದ ಹೊರಗೆ ಹಾಕಬೇಕು ಅಂತ ಹೇಳಿ ವಿಚಾರ ಮಾಡ್ರಿ ಆದ್ರೆ ಅಬ್ದುಲ್ ರಜಾಕ್ ಯಾವುದೇ ಕಾರಣಕ್ಕೆ ನೋಡ್ರಿ ಅವನು ಹಿಂಜರಿಲಿಲ್ಲ ನೀವು ಏನು ಮಾಡ್ರು ನಾ ನಮೋಕಾರ ಮಂತ್ರವನ್ನು ಅನ್ನೋದು ಬಿಡೋದಿಲ್ಲ ಅಂತ ಹೇಳಿ ಅಂದ ಆಯಿತು ಅಂತ ಹೇಳಿ ಅವನನ್ನ ಸಮಾಜದಿಂದ ಹೊರಗಿಟ್ಟರು ಇಷ್ಟಾದರೂ ಸಹ ನಮೋಕಾರ ಮಂತ್ರವನ್ನ ದಿನಾಲು ಜಪಿಸ್ತಿದ್ದ ಆದ್ರೆ ಅದನ್ನ ಸಹಿಸಲಾರದ ಕೆಲವೊಂದಿಷ್ಟು ಜನ ಏನು ಮಾಡ್ರು ಅವನನ್ನ ಸಾಯಿಸಬೇಕು ಅಂತ ಹೇಳಿ ವಿಚಾರ ಮಾಡ್ರು ಹಿಂಗಿರುವಾಗ ಒಂದು ದಿವಸ ತನ್ನ ಮನೆಯಲ್ಲಿ ಅಬ್ದುಲ್ ರಜಾಕ ಮಲ್ಕೊಂಡಿದ್ದ ಯಾರೋ ಒಂದು ನಾಲ್ಕು ಜನ ಬಂದು ಅವನ ಮನಿಯೊಳಗೆ ಒಂದು ಘಟಸರ್ಪವನ್ನ ಬಿಟ್ಟು ಹೋಗರು ಬಿಟ್ಟು ಹೋದ್ರು ಬಿಟ್ಟು ಹೋಗಿ ಏನಪ್ಪಾ ಅಂತಂದ್ರೆ ಹೊರಗಡೆ ಕಾಯ್ ನಿಂತರು ಇನ್ನೇನು ಹಾವ ಕಡದ ಅಬ್ದುಲ್ಲ ರಜಾಕ್ ಚೀರಿಕೆ ಸಿಂ ಸಾಯ್ತಾನೋ ಅದನ್ನ ನಾವು ನೋಡಿ ಹೋಗಬೇಕು ಅಂತ ಹೇಳಿ ಹೊರಗೆ ನಿಂತರು ಅಬ್ದುಲ್ ರಜಾಕ್ಗೆ ಈ ವಿಷಯ ಗೊತ್ತಾಯ್ತು ನೋಡ್ರಿ ಹಾವು ಮನೆಯೊಳಗೆ ಎಲ್ಲ ಸುತ್ತಾಗತಿತ್ತು ಆದರೆ ಅಬ್ದುಲ್ ರಜಾಕ ಅದನ್ನು ನೋಡಿ ಸುಮ್ಮ ಮಲ್ಕೊಂಡಿದ್ದ ಯಾಕಂದ್ರೆ ಅವನಿಗೆ ಗೊತ್ತಿತ್ತು ನನ್ನನ್ನ ರಕ್ಷಣೆ ನಮೋಕಾರ ಮಂತ್ರ ಮಾಡೇ ಮಾಡ್ತೈತಿ ಅಂತ ಹೇಳಿ ಬಾಯಿಯೊಳಗೆ ಸದಾ ನಮೋಕಾರ ಮಂತ್ರವನ್ನು ಉಚ್ಚಾರ ಮಾಡ್ಕೋತ ಮಲ್ಕೊಂಡು ಬಿಟ್ಟ ಘಟ ಸರ್ಪ ಅವನ ಸುತ್ತಲೂ ಹಾಸಿಗೆ ಸುತ್ತಲೂ ಸುತ್ತಿತ್ತು ಸುತ್ತಿ 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 ಮುಂಜಾನೆ ಅನ್ನೋದ್ರೊಳಗೆ ಅದು ಮಾಯ ಆಗಿಬಿಡ್ತು ಇನ್ನು ಹೊರಗೆ ನಿಂತ ಕಾಯ್ಕೊಂತ ನಿಂತಂತ ಜನ ಏನ್ ಮಾಡಾಕತ್ತಿದ್ರು ಈಗ ಸಾಯ್ತಾನೋ ಇನ್ನೊಂದ್ ಜನ ನಿತ್ತು ಸಾಯ್ತಾನೋ ಈಗ ಒದರ್ತಾನೋ ಅಂತ ಹೇಳಿ ಎಲ್ಲ ಕಾಯ್ಕೊಂತ ನಿಂತರು ಆದ್ರ ಅವರ ಆಸೆ ನಿರಾಸೆ ಆಯ್ತು ಬೆಳಕಾಗಂತಲಿ ಅವರೆಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿಬಿಟ್ರು ಮನೆಗೆ ಹೋದ್ರು ಒಂದ್ ಎರಡು ಮೂರು ದಿವಸ ಆಯ್ತು ಬರ್ಬರ್ತಾ ಬರಬರ್ತಾ ಅಬ್ದುಲ್ಲ ರಜಾಕನಿಗೆ ಅದನ್ನ ಯಾರು ಕಳಿಸ್ಯಾರ ಯಾಕೆ ಕಳಿಸ್ಯಾರ ಇನ್ನು ಆ ಅನ್ನುವಂತಹ ಚಿಂತೆಯನ್ನ ಅವ ಮರ್ತ ಬಿಟ್ಟ ಯಾಕಂದ್ರೆ ಯಾವಾಗಲೂ ಗುರು ಸ್ಥಾನಕ್ಕೆ ಯಾರು ಹೋಗ್ತಾರೆ ಅವ್ರ ಮೂಲ ಉದ್ದೇಶ ಏನಿರ್ತೈತಿ ಅಂದ್ರೆ ನಮ್ಮ ಮ್ಯಾಗ ಸಾಕಷ್ಟು ಜನ ಕಲ್ಲು ಒಗಿಲಿ ನಮ್ಮನ್ನ ಕೊಲ್ಲಾಕ ಬರಲಿ ಏನು ಬೆಕ್ಕಾದ ಮಾಡ್ರೋ ಆದ್ರೆ ಅವ್ರ ಉದ್ದೇಶ ಏನಿರ್ತೈತಿ ಅಂದ್ರೆ ನಮಗೆ ತೊಂದರೆ ಕೊಡೋವರಿಗೂ ಸಹ ನಾವು ಒಳ್ಳೆಯದನ್ನ ಮಾಡಬೇಕು ಅನ್ನೋದು ಅಷ್ಟೇ ಅವ್ರ ಉದ್ದೇಶ ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಊಟದೊಳಗೆ ವಿಷ ಹಾಕಿ ಕೊಟ್ರೆ ಅವ್ರಿಗೆ ಗೊತ್ತಿತ್ತು ಊಟದೊಳಗೆ ನನಗೆ ಸಾಯಿಸ್ಲಾಕ ವಿಷ ಹಾಕಿ ಹೇಳಿ ಆದರೂ ಪ್ರೀತಿಯಿಂದ ಕೊಟ್ಟಂತಹ ಭಕ್ತರಿಗೆ ನಾನು ಅನ್ಯಾಯ ಮಾಡಬಾರ್ದು ಅಂಥೇಳಿ ಅದನ್ನು ಅಮೃತದಂತೆ ಸ್ವೀಕಾರ ಮಾಡಿದ ಗುರು ಎಷ್ಟು ದೊಡ್ಡವ್ರಿ ಗುರು ಇಂತಹ ಅಬ್ದುಲ್ ರಜಾಕ ಎಲ್ಲ ವಿಷಯಗಳು ಗೊತ್ತಿದ್ರೂ ಸಹ ಅದರ ಬಗ್ಗೆ ಯಾರು ನನ್ನ ಸಾಯಿಸ್ಲಾಕ ಬಂದಿದ್ರು ಅಂತ ಹೇಳಿ ಅದರ ಬಗ್ಗೆ ಏನೂ ವಿಚಾರ ಮಾಡಲಿಲ್ಲ ದಿನ ಕಳೆದಂತೆ ದಿನ ಕಳೆದಂತೆ ಎಲ್ಲ ಒಂದು ತಿಲಿಯಿಂದ ವಿಚಾರ ಎಲ್ಲ ಮರೆತೋದು ತನ್ನ ಕಾಯಕ ಮಾಡವ ತನ್ನ ಏನಪ್ಪಾ ಅಂತಂದ್ರೆ ನಮೂಕಾರ ಮಂತ್ರವನ್ನ ದಿನಾಲು ಉಚ್ಚಾರ ಮಾಡ್ಕೊಂತ ಕೆಲಸ ಮಾಡ್ಕೋತಿರವ ಇದರ ಜೊತೆ ಮಧ್ಯ ಮಾಂಸಗಳನ್ನೆಲ್ಲ ತ್ಯಜಿಸಿ ಬಿಟ್ಟಿದ್ದ ನೋಡ್ರಿ ಮುಸ್ಲಿಮ್ರ ಅಂದ್ರ ಕೆಲವೊಬ್ರು ಮಾಂಸಗಳನ್ನ ಮಾಂಸವನ್ನ ತಿಂತಾರ ಅಂತ ಹೇಳಿ ಅದು ತಪ್ಪು ಎಷ್ಟೋ ಜನ ಮುಸ್ಲಿಮ್ರ ಮಾಂಸವನ್ನ ಎಲ್ಲ ತ್ಯಜಿಸಿದವರು ಎಷ್ಟೋ ಜನ ಅದಾರ ಸಮಾಜದ ಏಳಿಗೆಗಾಗಿ ದುಡಿದವರು ಅದಾರೆ ನಿಷ್ಕಲ್ಮಶವಾದ ಸ್ವಾರ್ಥವನ್ನೆಲ್ಲ ಬಿಟ್ಟು ನಿಸ್ವಾರ್ಥ ಭಾವದಿಂದ ಸಮಾಜಕ್ಕಾಗಿ ದುಡಿದವರು ಅದಾರೆ ಯಾವಾಗಲೂ ನಮ್ಮ ದೇಶ ದೊಡ್ಡದು ಆಮೇಲೆ ನಮ್ಮ ಧರ್ಮ ಜಾತಿ ಯಾವು ಇವು ಎಲ್ಲ ಸಮಾಜದ ಉದ್ಧಾರಕ್ಕಾಗಿ ಎಲ್ಲ ಜನ ಅಂತಂದ್ರೆ ಪರಿಶ್ರಮ ಪಟ್ಟಂಗ ಅಬ್ದುಲ್ ರಜಾಕ್ನು ಸಮಾಜದೊಳಗೆ ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡ್ಕೋತ ಹೋಗುತ್ತಿದ್ದ ಒಂದು ಸ್ವಲ್ಪ ದಿವಸ ಕಳೆದ ನಂತರ ರಾತ್ರಿ ಅವ ಮಲ್ಕೊಂಡಾಗ ಮಗ್ಗಲಿನ ಮನೆಯಾಗ ಅಂತಂದ್ರೆ ಚೀರ್ಯಾಡುದು ಅಳುವುದು ಶಬ್ದ ಕೇಳಿಸಲಕ್ಕಿತ್ತು ಎಲ್ಲರೂ ಬಾಯ್ ಬಾಯಿ ಬಡ್ಕೊಂಡು ಜೋರಾಗಿ ಅಳಕತ್ರರು ರಜಾ ಕೆದ್ದು ಏನಾಯ್ತು ಏನಾಯ್ತು ಹೇಳಿ ಜನರ ಕಷ್ಟಕ್ಕೆ ಏನಪ್ಪಾ ಅನ್ನೋದು ಸ್ಪಂದಿಸಬೇಕು ಅಂತೇಳಿ ಅವ್ರ ಮನೆಗೆ ಹೋದ ಏನಾಯ್ತು ರೀ ಏನಾಯ್ತು ಯಾಕೆ ಅಳಕತ್ತೀರಿ ಅಂತ ಹೇಳಿ ಆವಾಗ ಅವರ ಮನಿಯೊಳಗ ಒಂದು ಮಗು ತೀರಿಕೊಂಡದ ಮಗು ತೀರ್ಕೊಂಡದ ತೀರ್ಕೊಂಡ ನಂತರ ಗೊಳೋ ಅಂತ ಹೇಳಿ ತಂದೆ ಅಳಾಕತ್ತ ಅಬ್ದುಲ್ ರಜಾಕ್ ಹೋದಿದ್ದ ತಡ ಅವನ ಕಾಲ ಮ್ಯಾಗ ಬಿದ್ದು ನಂದು ತಪ್ಪಾಯ್ತು ರೀ ನಂದು ಐತ್ರಿ ಅಂತ ಹೇಳಿ ಅಳಾಕತ್ತ ಯಾಕ ಯಾಕೆ ಯಾಕೆ ಅಳಾಕತಿ ಏನಾಯ್ತು ತಂದಾಗ ಕೆಲವು ದಿನಗಳ ಹಿಂದೆ ನಿಮ್ಮನ್ನು ಸಾಯಿಸಬೇಕು ಹೇಳಿ ನಾನು ಬೇರೆಯವರ ಕಡೆಯಿಂದ ಹಣ ಪಡ್ಕೊಂಡು ನಿಮ್ಮ ಮನೆಯೊಳಗೆ ಘಟಸರ್ಪವನ್ನು ನಾನೇ ತಂದು ಬಿಟ್ಟಿದ್ದೆ ಹೇಳಿ ಅಂದ ನೋಡ್ರಿ ಹೆಂಗಿರ್ತದೆ ಯಾರಿಗೆ ನಾವು ಅನ್ಯಾಯ ಮಾಡ್ಬೇಕಂತ ಹೇಳಿ ಹೋಗ್ತೀವಲ್ಲ ಮೊದಲ ಅನ್ಯಾಯ ನಮಗಾಗ್ತೈತಿ ನೀವು ಚಲೋ ಮಾಡ್ತನ ಅಂತೇಳಿ ಹೋದ್ರಿ ಮೊದಲ ಚಲೋ ನಿಮಗ ಆಗ್ತೈತಿ ಕೆಟ್ಟ ಮಾಡ್ತನಂತ ಹೋದ್ರಿ ಮೊದಲ ಕೆಟ್ಟ ನಿಮ್ಗ ಆಗ್ತೈತಿ ಆಯ್ಕೆ ನಮ್ಮ ನಮ್ಗೆ ಬಿಟ್ಟದ್ದು ಹಿಂಗ ಅಬ್ದುಲ್ ರಜಾಕ್ನ ಕಾಲ ಮ್ಯಾಗ ಬಿದ್ದು ಹೊರಳಾಡಿದವ ಅಳ್ಳಾಕತ್ತ ನನ್ನನ್ನು ಕ್ಷಮಿಸ್ರಿ ಕ್ಷಮಿಸ್ರಿ ಅಂದ ಅವಾಗ ಅಬ್ದುಲ್ ರಜಾಕ್ ಅಂದ್ರ ಅಲ್ಲಾನು ನಿನ್ನ ಕಾಪಾಡಬೇಕಪ್ಪ ಭಗವಂತ ನಿನ್ನ ಕಾಪಾಡಬೇಕು ನಮೋಕಾರ ಮಂತ್ರವೇ ನಿನ್ನ ಕಾಪಾಡಬೇಕು ನನ್ನಿಂದ ಏನೂ ಆಗುವುದಿಲ್ಲ ಅಂತಳೆ ಅಂದ ಆ ದುಃಖಕ್ಕೆ ಅಬ್ದುಲ್ಲಾ ರಜಾಕ ಅವನನ್ನು ಸಂತೈಸಿ ಹೇಳಲಿಪಾ ಏನು ತಪ್ಪು ಮಾಡಿದಿ ಇನ್ನೇನಾಗುದಿಲ್ಲ ಆಯ್ತು ಬಿಡು ಅಂತ ಹೇಳಿ ತನ್ನ ಮನಿಗೆ ಬಂದ ಮನೆಗೆ ಬಂದ ಮಗುವಿನ ದುಃಖದೊಳಗೆ ತಂದೆ ಬಹಳಷ್ಟೇನಪಾ ಅಂತಂದ್ರೆ ಮನನೊಂದು ಸ್ವಲ್ಪ ದಿವಸಗಳ ನಂತರ ಅವನು ಕೂಡ ಸತ್ತು ಹೋಗಿಬಿಟ್ಟ ನೋಡ್ರಿ ಅನ್ಯಾಯ ಮಾಡ್ತಂತ ಹೋಗದವಂಗ ತನ್ನ ಮನೆ ಏನಪ್ಪಾ ಅಂತಂದ್ರ ಬಿಡ್ತು ಕಂದಮ್ಮನು ತೀರ್ಕೊಂಡ್ಬಿಡ್ತು ಅವನು ಸತ್ತು ಹೋಗಿಬಿಟ್ಟ ಹಿಂಗ ನಮೋಕಾರ ಮಂತ್ರವನ್ನ ಜಪಿಸಿ ಎಷ್ಟು ಜನ ಏನಪ್ಪಾ ಅಂತಂದ್ರ ಉದ್ಧಾರ ಆಗಿದ್ದಾರೆ ಎಷ್ಟು ಜನ ಉದ್ಧಾರ ಆಗಿದ್ದಾರೆ ಕೇವಲ ಐದು ಸಾಲುಗಳಿರುವಂತಹ ಈ ಮಂತ್ರ ದಿನಕ್ಕ ಏಳು ಬಾರಿ ಆದರೂ ಪಠಿಸ್ಬೇಕಂತೆ ದಿನಕ್ಕೆ ಏಳು ಬಾರಿ ಆದರೂ ಪಠಿಸ್ಬೇಕಂತ ನೋಡ್ರಿ ಈಗ ನಾ ಹೇಳಿರುವಂತಹ ಎಲ್ಲ ವಿಷಯವನ್ನ ಬ್ರಹ್ಮಪ್ಪ ಅನ್ನೋರು ಏನ್ ಅಂದ್ರೆ ತಮ್ಮ ಬುಕ್ನ ಒಳಗೆ ಬರ್ತಿದ್ರು ಆ ಬುಕ್ ಅನ್ನ ನಾನು ಅಭ್ಯಸಿಸಿ ಈ ವಿಚಾರಗಳನ್ನ ತಮ್ಮ ಮುಂದೆ ಈ ಬ್ರಹ್ಮಪ್ಪನವರು ತುಮಕೂರು ಜಿಲ್ಲೆಯವರು ಅರಸಾಪುರದೊಳಗೆ ಏನಪ್ಪಾ ಅಂತಂದ್ರೆ ಜ್ವಾಲನ ಶೆಟ್ಟಿ ಮತ್ತು ಜ್ವಾಲಮ್ಮನವರಂತ ಅವರ ಮಗ ಇವರು ಪ್ರಾಧ್ಯಾಪಕ ಆಗಿ ಕೆಲಸ ಮಾಡಿ ಈ ಜೈನ ಧರ್ಮದ ಇತಿಹಾಸ ಮತ್ತು ಪುರಾಣಗಳನ್ನೆಲ್ಲ ಅಭ್ಯಾಸ ಮಾಡಿ ಏಳು ಕಾದಂಬರಿಗಳನ್ನ ಇವರು ಬರೆದ್ರು ಇವರ ಈ ಕಾದಂಬರಿಗಳನ್ನು ಬರೆದು ಕೆಲಸ ಮಾಡಿದ್ದಕ್ಕಾಗಿ ಹಲವಾರು ಅಂತಂದ್ರೆ ಪ್ರಶಸ್ತಿಗಳು ಇವರು ಹುಡ್ಕೊಂಡು ಬಂದು ನೋಡ್ರಿ ಯಾವ ಧರ್ಮ ಯಾವ ಜಾತಿ ಎದಕ್ಕೆ ಬೇಕ್ರಿ ನಮಗೆ ಸಮಾಜದೊಳಗೆ ಚಂದಂಗೆ ಬದುಕಿ ನಾಲ್ಕು ಜನರಿಗೆ ಒಳ್ಳೆಯದು ಮಾಡಿ ಹೋಗೋದು ಅಷ್ಟೇ ನಮ್ಮ ಕೆಲ್ಸದ ನಮಗೆ ಒಳ್ಳೆಯದು ಮಾಡಕ್ಕೆ ಬ್ಯಾಡ ಬಿಟ್ಟು ಬಿಡ್ರಿ ಆದರೆ ಕೆಟ್ಟದನ್ನು ಮಾತ್ರ ಮಾಡೋಕೆ ಹೋಗ್ಬೇಡ್ರಿ ಜನರ ಚಾಡಿ ಮಾತುಗಳಿಗೆ ಕಿವಿ ಕೊಡಕ್ಕೆ ಹೋಗಬೇಡ್ರಿ ಇವತ್ತು ನಾವು ಒಬ್ಬರ ಬಗ್ಗೆ ಮಾತಾಡ್ರೆ ನಾಳೆ ನಮ್ಮ ಬಗ್ಗೆ ಹತ್ತು ಜನ ಮಾತಾಡ್ತಾರೆ ನಮ್ಮ ಕೆಲಸ ಏನಂದ್ರೆ ಸಮಾಜದ ಒಳ್ಳೆಯದಕ್ಕೆ ಏನು ಬೇಕಲ್ಲ ಅಷ್ಟೇ ಕೊಡೋದು ಕೊಡೋದಾಗಲಿಲ್ಲ ಅಂದ್ರೆ ಸುಮ್ಮ ಎದ್ದು ಬಿಡೋದು ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ಕಾಪಾಡ್ತದೆ ಯಾಕಂತಂದ್ರೆ ಧರ್ಮೋ ರಕ್ಷತಿ ರಕ್ಷಿತ ಅಂಥೇಳಿ ನೀವು ಕೇಳಿರ್ಬೋದು ಅದಕ್ಕೆ ಸಾಕಷ್ಟು ಏನಪ್ಪ ಅಂತಂದ್ರೆ ಸಮಾಜದೊಳಗೆ ಉದ್ಧಾರಕ್ಕಾಗಿ ತಮ್ಮ ತನುಮನ ಧನವನ್ನು ಅರ್ಪಿಸಿ ಯಾರಿಗೂ ಗೊತ್ತು ಮಾಡಲಾರ್ದಂಗೆ ಬದುಕ್ಯಾರೆ ಇನ್ನು ಕೆಲವೊಂದಿಷ್ಟು ಜನ ಇರ್ತಾರ್ರೀ ಏನೋ ಹತ್ತು ರೂಪಾಯಿದ ಕಾಣಿಕೆ ಕೊಟ್ಟರು ಅದನ್ನು ದೊಡ್ಡ ಹೆಸರು ಬರೆದು ಹತ್ತು ಸಾವಿರ ಇರ್ತಾರೆ ಆ ಕೆಟಗರಿಗೆ ನಾವೆಲ್ಲ ಹೋಗೋದು ಬೇಡ ನಮ್ಮ ದಾನ ಏನೇ ಇದ್ರೂ ಅದು ಗುಪ್ತವಾಗಿರಲಿ ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳಿ ಏನು ಮಾತದ ಹಂಗೆ ಆ ರೀತಿ ನಮ್ಮ ದಾನ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾದಂತಹ ಆ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ